ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚನ್ನ. ಈ ಒಂದು ವಿಡಿಯೋದಲ್ಲಿ ಗಾದೆಗಳ ವಿಸ್ತರಣೆ ಯಾವ ರೀತಿ ಮಾಡಿದರೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ತಿಳಿಸ್ತಾ ಹೋಗ್ತೇನೆ. ರೈಟ್, ಹಾಗಾದರೆ ಮೊದಲು ಗಾದೆಯ ಪೀಠಿಗೆ ನೋಡ್ತೋಗೋಣ. ನಿಮ್ಮಿಂದು 5 ಅಧ್ಯಾಯರನ್ನಾಗಿರ್ತಕ್ಕಂಥ ಗಾದೆಯ ಪೀಠಿಗೆ ತೋರಿಸ್ತಾ ಹೋಗ್ತೇನೆ, ಅದೇ ಥರ ವಿವರಣೆ ಮಾಡ್ತಾ ಹೋಗ್ತೇನೆ. ಹಾಗೆ ಈ ಒಂದು ವಿಡಿಯೋ ಅಂತಕ್ಕಂಥ ಇಷ್ಟವಾಯ್ತಾ, ಇಷ್ಟವಾದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಸುವ ಸಮತ್ತು ಮುಗಿಸುತ್ತೆ, ಇನ್ನೊಬ್ಬರು ವಿಷಯ ಮಾಡಿ ಇನ್ನೊಬ್ಬರು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಿಮಗೆ ಯಾವ ಒಂದು ಗಾದೆ ಮತ್ತನ್ನು ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಕೌನ್ಸಿಲಿಂಗ್ ಕೌಂಟ್ ಮಾಡಿ. ರೈಟ್, ಹಾಗಾದರೆ ನೋಡಿ, ಗಾದೆಯ ಪೀಠಿಗೆ ಹೇಗೆ ಬರೆಯಬೇಕು ಅಂತ ನೋಡಿದಾಗ, ಮೊದಲನೇದಾಗಿ ಈ ಒಂದು ಪೀಠಿಗೆ 5 ಪೀಠಿಗೆ ಹೇಳ್ತೀನಿ. ನಿಮಗೆ ಯಾವುದಾದ್ರು ಒಂದು ಪೀಠಿಗೆಯನ್ನು ಬರಿತಾವ್ರಿ, ಒಂದು ಈ ಒಂದು ಪೀಠಿಗೆ ಬರೆದಾಗ ಏನಾಯ್ತು, ಒಂದು ಮಾರ್ಕ್ ಬರಲಿಕ್ಕೆ ಸಾಧ್ಯ. ರೈಟ್, ನೋಡೋಣ. ಪೀಠಿಗೆ 1, ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಗಾದೆಗಳನ್ನು 5ನೆಯ ವೇದಗಳೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ರೈಟ್, ಹಾಗಾದರೆ 2, ಇದಾದರೂ ಬರ್ರಿ ಅಥವಾ ನಿಮ್ಗೆ ಯಾವ ಸುಲಭ ಆಗುತ್ತೋ ಅದು ಬರಿತಾ ಹೋಗ್ರಿ. ಇನ್ನೊಂದು ಪೀಠಿಗೆ 2 ನೋಡಿಲಿ, ಗಾದೆಗಳು ಆಕಾರದಲ್ಲಿ ವಾಮನಂತೆ ಕಂಡರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ತೋರುತ್ತದೆ. ಅಂತಹ ಗಾದೆಯಲ್ಲಿ ಮೇಲಿನ ಗಾದೆ ಮಾತು ಕೂಡ ಒಂದಾಗಿದೆ ಅಂತಕ್ಕಂಥದ್ದು ಬರಿತಾ ಹೋಗಿ. ಓಕೆ, ಆ ನಂತರ 3ನೇ ಪೀಠಿಗೆ ನೋಡಿ. ಈ 3ನೇ ಪೀಠಿಗೆ, ಗಾದೆಗಳು ನಮ್ಮ ಹಿರಿಯರಿಂದ ಬಂದ ಬಳುವಳಿ. ಗಾದೆಯನ್ನು ನಮ್ಮ ಹಿರಿಯರು ತಮ್ಮ ಅನುಭವದಿಂದ ರಚಿಸಿದ್ದಾರೆ. ಇವು ಸರ್ವಕಾಲಿಕ ಸತ್ಯ. ಗಾದೆಗಳು ಚಿಕ್ಕದಾದರೂ ವಿಶಾಲವಾದ ಅರ್ಥವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಓಕೆ, ಅಥವಾ ಈ ಪೀಠಿಕಾದರೂ ಬರ್ರಿ, 4ನೇ ಪೀಠಿಗೆ ನೋಡಿ. ಗಾದೆಗಳು ನಾಣ್ಣುಡಿ ಲೋಕೋಕ್ತಿಗಳಿಗಿಂತಲೂ ಪ್ರಸಿದ್ಧವಾಗಿವೆ. ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳು ಎಂದು ಹೇಳಿದರೆ ತಪ್ಪಾಗಲಾರದು ಅಂತಕ್ಕಂಥದ್ದು. ಇಲ್ಲ, 5ನೇ ಪೀಠಿಕಾದರೂ ಬರ್ರಿ. ಇಲ್ಲಿ, ಗಾದೆಗಳನ್ನು ವೇದಗಳಿಗಿಂತ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು. ಇಲ್ಲಿ ತೋರಿಸಿದ್ನಲ್ಲ, 5 ಪೀಠಿಗಳಲ್ಲಿ 1 ಬರೀರಿ ಮೊದಲು. ಓಕೆನಾ? ಈ ರೀತಿಯಾಗಿ 1 ಪೀಠಿಗೆ ಬರೀರಿ, ಅದ ನಂತರ ನಿಮ್ಗೆ ತಿಳಿಸ್ತಾ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಓಕೆನಾ? ಇದನ್ನ ಗಾದೆ ವಿಸ್ತರಣೆ ಮಾಡೋಕ್ಕೆ ಏನು ಮಾಡಬೇಕು, ಪೀಠಿಗೆ ಗಾದೆ ವಿಸ್ತರಣೆ ಮತ್ತು ಉಪಸಂಹಾರ ಬರೆದಾಗ ನೀವೇ ಪೂರ್ಣ 3 ಅಂಕ ಬರಲಿಕ್ಕೆ ಸಾಧ್ಯ. ಓಕೆನಾ? ರೈಟ್, ಹಾಗಾದರೆ ಇಲ್ಲಿ ಪೀಠಿಗೆ ಪೀಠಿಗೆ ನೋಡ್ತೋಣ. ನಾನು 5 ಪೀಠಿಗೆ ನಿಮಗೆ ಬರೆಸಿದ್ದೀನಿ. 5 ಪೀಠಿಗೆ ಯಾವುದೋ ಒಂದು ಪೀಠಿಗೆ ಬರೀರಿ ನೀವು. ಓಕೆನಾ? ಒಂದು ಪೀಠಿಗೆ ಬರೆದಾಗ ನಿಮಗೆ ಯಾವ ಸುಲಭ ಅನಿಸುತ್ತೆ ಅದನ್ನು ಬರಿತಾ ಹೋಗಿ, ಅವು ಪೂರ್ಣ 1 ಅಂಕ ನಿಮಗೆ ಬರುತ್ತದೆ. ಓಕೆ, ಅದ ನಂತರ ನೋಡಿ, ಪೀಠಿಗೆ ಇಲ್ಲಿ ಬರೆದಿದ್ದೀನಿ. ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆ ಹಿರಿಯರು ಬೆಳೆದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ ಅಂತೇಳಿ ಬರ್ತಾ ಹೋಗ. ಅದಾದ್ರೆ ಗಾದೆ ವಿಸ್ತರಣೆ ನೋಡ್ತಾ ಹೋಗೋಣ. ಓಕೆ, ಗಾದೆಯ ವಿಸ್ತರಣೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಇದು ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ. ಅಡುಗೆಗೆ ಉಪ್ಪು ಬಹಳ ಮಹತ್ವ, ಅದಿಲ್ಲದೆ ರುಚಿ ಬಾರದು. ಅಂದರೆ ಉಪ್ಪಿಗಿಂತ ರುಚಿಕರವಾದದ್ದು ಯಾವುದೂ ಇಲ್ಲ. ಉಪ್ಪು ಇಲ್ಲದೆ ಊಟ ಮಾಡಿದಾಗ ಅದರ ಮಹತ್ವ ತಿಳಿಯುತ್ತದೆ. ಅದರಂತೆ ಎಲ್ಲ ಬಂಧುಗಳಲ್ಲಿ ಮಿಗಿಲಾದವಳು ತಾಯಿ. ಉಳಿದ ಬಂಧುಗಳು ಮಾಡಲಾರದ ಅಥವಾ ಮಾಡಲಾಗದ ಕೆಲಸಗಳನ್ನು ತಾಯಿ ಮಾಡುತ್ತಾಳೆ. ಬಂಧುಗಳಿಗೆ ಮೀರಿದವಳು ತಾಯಿ. ಈ ರೀತಿಯಾಗಿ ಮೇಲಿನ ಸಾಲಿನಲ್ಲಿ ಉಪ್ಪು ಮತ್ತು ತಾಯಿಯ ಹಿರಿವಿಯು ಬಹಳ ದೊಡ್ಡದು ಎಂದು ತಿಳಿಸುತ್ತದೆ ಅಂತಕ್ಕಂಥದ್ದು ಬರ್ರಿ. ಅನಂತ ಉಪಸಂಹಾರ ನೋಡಿ. ಹೆತ್ತ ತಾಯಿ ದೇವರು ನಮಗೆ ನೀಡಿರುವ ಅಮೂಲ್ಯ ಆಸ್ತಿ. ಆ ಆಸ್ತಿಯನ್ನು ಜೋಪಾನವಾಗಿ ಕಾಪಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಎಷ್ಟು ಕಷ್ಟ ಬಂದರೂ ತಾಯಿ ಮಾತ್ರ ಬಿಡುವುದಿಲ್ಲ. ಈ ಗಾದೆ ಅಡುಗೆಗೆ ಉಪ್ಪು ಬಂಧುಗಳಿಗಿಂತ ಮಿಗಿಲು ತಾಯಿ ಎಂಬುದನ್ನು ತಿಳಿಸುತ್ತದೆ ಅಂತಕ್ಕಂಥದ್ದು ಬರೆದಾಗ, ಈ ರೀತಿಯಾಗಿ ಬರೆದಾಗ ಪೀಠಿಗೆ ಗಾದೆ ವಿಸ್ತರಣೆ ಮತ್ತು ಉಪಸಂಹಾರ ಬರೆದಾಗ ಪೂರ್ಣ 3 ಅಂಕ ನಿಮಗೆ ಬರ್ತದೆ ಅಂತ ಹೇಳ್ತಾ. ಹಾಗಾದರೆ ಒಂದು ಗಾದೆ ಮಾತಕ್ಕಂಥ ಇಷ್ಟವಾಯ್ತು, ಇಷ್ಟವಾದ್ರೆ ಲೈಕ್ ಮಾಡಿ, ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದೇ ರೀತಿ ನಿಮಗೆ ಯಾವೊಂದು ಗಾದೆ ಮಾತು ಪ್ರಬಂಧ ಬೇಕಂದ್ರೆ ಕಾನ್ಸ್ಟೆಂಟ್ಲಿ ಕಮೆಂಟ್ ಮಾಡಿ. ಬಾಯ್.